ಅನೀಶ್ ನನಗೆ ಇದನ್ನ ಈ ಅವಾರ್ಡ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದಾಗ ಐ ವಾಸ್ ವಂಡ್ರಿಂಗ್ ಇದೇನು ಫ್ಯಾಷನ್ ಇಂಡಸ್ಟ್ರಿನವರು ಹೌ ಕಮ್ ನನ್ನನ್ನು ಕರೆದು ದೇ ಆರ್ ಅವಾರ್ಡಿಂಗ್ ಮೀ ಫಾರ್ ದಿಸ್ ಅಂತ ದೇನ್ ಐ ಅಂಡರ್ಸ್ಟುಡ್ ಅವರು ಸಾಕಷ್ಟು ಸೀಸನ್ಗಳು ಮಾಡಿದ್ದಾರೆ ಆ್ಯಂಡ್ ಕಲೆಯ ನಾನಾ ಪ್ರಕಾರಗಳಲ್ಲಿ ಕೆಲಸ ಮಾಡಿದವ್ರಿಗೆ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅಂತ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಅನೀಶ್ ಋಗುಮಾಂಗದನಂತೆ ವ್ರತವನಾನರಿಯೇ ಶುಕ ಮುನಿಯಂತೆ ನಿನ್ನ ಸ್ತುತಿಸಲರಿಯೇ ಋಗುಮಾಂಗದನಂತೆ ವ್ರತವನಾನರಿಯೇ ಶುಕ ಮುನಿಯಂತೆ ನಿನ್ನ ಸ್ತುತಿಸಲರಿಯೇ ಬಕವೈರಿಯಂತೆ ಧ್ಯಾನವ ಮಾಡಲರಿಯೇ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇಬ್ಬರು ಆವಾಗಲೇ ಹೇಳಿದರು ಫ್ಯಾಮಿಲಿಯನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ, ಎಲ್ಲ ಫ್ಯಾಮಿಲಿ ಹಿಂಗಿರಬೇಕು ಅಂತ. ಸೊ ಆ ಒಂದು ಎಲ್ಲ ಗುಣಗಳು ನಮಗೆ ನಮ್ಮ ತಾಯಿ ತಂದೆಯಿಂದ ಬಂದಿರೋದು, ಎಕ್ಸ್ಪೆಷಲಿ ನಮ್ಮ ತಾಯಿಯವರಿಂದ. ನಾನು ಎಲ್ಲಿ ಹೋದರೂ ಇದನ್ನೇ ಹೇಳ್ತೀನಿ, ನನ್ನ ಎಲ್ಲ ಕ್ರೆಡಿಟ್ಸು ನನ್ನ ತಾಯಿಗೆ ಸೇರಬೇಕಾದಿದ್ದು. ಆ್ಯಂಡ್ ಇವಾಗ ನಮ್ಮ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತಿಗೆ ಆಮೇಲೆ ಹೆಂಡತಿಯಿದ್ದಾರೆ. ಮುಂಚೆ ಇಲ್ಲಿ ಸ್ಕೂಲ್ ಇದೆ, ಸ್ಕೂಲ್ಗೆ ಎಂಟ್ರಿ ಆದ ತಕ್ಷಣ ಚಿಕ್ಕ ಹುಡುಗರೆಲ್ಲ ಬಂದ್ಬಿಟ್ಟು ಅಣ್ಣ, ನನ್ನ ಹತ್ರ ಮೊಬೈಲ್ ಇಲ್ಲ, ಒಂದು ಆಟೋಗ್ರಾಫ್ ಹಾಕಿ ಆಟೋಗ್ರಾಫಿ ಅಂತ ಆಟೋಗ್ರಾಫ್ ಹಾಕ್ಕೊಂಡ್ರು. ಆಮೇಲೆ ಮೇಡಮ್ಗಳೆಲ್ಲ ಅವ್ರಿಗೆ ಬೈದು ಕಳ್ಸಿದ್ಮೇಲೆ ಈ ಕಡೆಯಿಂದ ಒಬ್ಬ ಹುಡುಗ ಬಂದ್ಬಿಟ್ಟು, ಅಣ್ಣ ನಿಮ್ಮನ್ನು ಒಂದೇ ಒಂದು ಹಗ್ ಮಾಡ್ಬೇಕನ್ಸಿದೆ ಮಾಡಲ ಅಂತಂದರು. ನಾವೇನು ಸಂಪಾದನೆ ಮಾಡಿದ್ದೀವಿ ಅಂತಂದರೆ ಇದೊಂದನ್ನೇ ನಾವು ಸಂಪಾದನೆ ಮಾಡಿರೋದು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಬೆಳಗ್ಗೆ ಹೋದ್ಮೇಲೆ ಒಂದು ಬ್ರೋ ಹೇಳಿದ್ರು ಅನೀಶ್ ಬಗ್ಗೆ, ತುಂಬ ಕಷ್ಟದಲ್ಲಿರೋರ್ನ ಸ್ಟೇಜ್ ಮೇಲೆ ಹತ್ತಿಸಿ ಬೆಳೆಸ್ತಾ ಇದ್ದಾನೆ ಅಂತ. ಅದು ಸತ್ಯ, ಯಾಕೆಂದ್ರೆ ನಾನು 4 ವರ್ಷದಿಂದ ಅವನ್ನ ನೋಡ್ತಾ ಇದ್ದೀನಿ, ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ. ಇಲ್ಲಿವರೆಗೂ ಅವನು ಏನು ಸಂಪಾದನೆ ಮಾಡಿದವನು ಏನು ಬಿಟ್ಟಿದ್ದಾನು ನನಗೆ ಗೊತ್ತಿಲ್ಲ. ಅದೇ ಇಲ್ಲಿರೋರಿಗೆ ತುಂಬಾನೇ ಬೆಳೆಸ್ತಾ ಇದ್ದಾನೆ ಅವನು. ಅನೀಶ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒಂದು 5-6 ವರ್ಷಗಳಿಂದ ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚು. ನಮ್ಮ ಹುಡುಗರು ಎಷ್ಟೋ ಜನ ಸೇವೆ ಮಾಡ್ತೀರ ಅಂಥವ್ರನ್ನೆಲ್ಲ ಕರೆಸಿ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೀರ, ಅದೊಂದು ಸ್ಫೂರ್ತಿ ಅಷ್ಟೇ. ಭಾಳ ಖುಷಿಯಾಗುತ್ತೆ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.
ಸಮಾಜ ಸೇವೆ ಮಾಡೋರು ತುಂಬಾ ಕಮ್ಮಿ. ಅವ್ರನ್ನೆಲ್ಲ ಗುರುತಿಸಿ ಒನ್ ಡಯಸ್ ಅಂತ ತಂದು ನಮ್ಮನ್ನೆಲ್ಲ ಇಲ್ಲಿ ಜೊತೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ACFA ಅವಾರ್ಡ್ಸ್. ಹಾಗೆ ನನ್ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಅನೀಶ್ ಅವ್ರಿಗೆ ತುಂಬಾ ಮನಸ್ಸಿಂದ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಫಸ್ಟ್ ಅವಾರ್ಡು ಆಕ್ಟರ್ ಆಗಿ ನಾನು ಈಸ್ಕೊಂತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬರೋ ದಿನಗಳಲ್ಲಿ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣ ಮಾತ್ರ ನಮ್ದು ಅಷ್ಟೇ, ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇರೋವರೆಗೂ ಖುಷಿಯಾಗಿರಿ ಆ್ಯಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಈ ಅವಾರ್ಡ್ನ ನಾನು ನನ್ನ ಹಸ್ಬೆಂಡಿಗೆ ಡೆಡಿಕೇಟ್ ಮಾಡ್ತೀನಿ, ಯಾಕೆಂದರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಯಾವುದೇ ವರ್ಕ್ ಮಾಡಲಿಕ್ಕೆ. ವರ್ಲ್ಡ್ ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜನ್ ಹೇಳ್ಬಿಟ್ಟು ಅನೀಶ್ ಕ್ರಿಯೇಷನ್ಸ್ ಕಡೆಯಿಂದ. ಸೊ ಅವತ್ತು ಅಸೋಸಿಯೇಟ್ ಆಗಿದ್ದ ಅನೀಶ್ ಜೊತೆ ಇವತ್ತು ನನಗೆ ಒಂದು ಅವಾರ್ಡ್ ಕೊಡ್ತಾರೆ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯ. ನಾನು ಬಂದು ಸ್ಪೋರ್ಟ್ಸ್ ಪರ್ಸನ್. ಸೊ ರೀಸೆಂಟಾಗಿ 28th February to 5th March ನಾನು ಆ್ಯಕ್ಚುಲಿ ಡೆಲ್ಲಿಯಲ್ಲೇ ಸ್ಪೋರ್ಟ್ಸ್ ಆಡಿದೆ ಬೋಶಿ ಅನ್ನೋ ಒಂದು ಗೇಮಲ್ಲಿ. ಅಲ್ಲಿ ನನಗೆ ಆ್ಯಕ್ಚುಲಿ 2 silver medals ಬಂದಿದೆ. ಇಟ್ಸ್ ವೆರಿ ಗುಡ್, ತುಂಬ ಇನ್ಫ್ಲುಯೆನ್ಷಿಯಲ್ ನೋಡ್ತಾ ಇದ್ವಿ. It's very good to see. But I am the first Indian to explain the meaning and value of national anthem. Namma rashtra geeteya artha matte mauliyana convert madi ella bhashayalli ondu huge campaign martta idini ek bharat abhiyan anta. Nimma sutta muttalalli iru yaradru kashtadalli iru nodidre avarge nimma kaiyalli adashtu sahaya maadi. ಯಾರೋ ಕಷ್ಟದಲ್ಲಿರೋರು, ಭಿಕ್ಷೆ ಬೇಡೋರು, ಅನಾಥರು ಯಾರೇ ಇದ್ರು ನಮ್ಮ ಆಶ್ರಮಕ್ಕೆ ಕರ್ಕೊಬಂದ್ಬಿಡಿ. ಅವ್ರು ಒಬ್ಬರಾಗಿರ್ಬೋದು, 10 ಜನ ಆಗಿರ್ಬೋದು, 100 ಜನ ಆಗಿರ್ಬೋದು, ಎಷ್ಟೇ ಜನ ಇದ್ರು ನಮ್ಮ ಆಶ್ರಮಕ್ಕೆ ಕರ್ಕೊಬಂದ್ಬಿಡಿ. ಅವ್ರನ್ನ ಜೀವನ ಪೂರ್ತಿ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಾರ್ಡ್ ಕೊಟ್ಟಿರೋ ಅನೀಶ್ ಕ್ರಿಯೇಷನ್ಸ್ಗೆ ತುಂಬ ಥ್ಯಾಂಕ್ಸ್, ಮತ್ತೆ ಇದಕ್ಕೆ ಕಾರಣ ಆಗಿರೋ ಅನೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್, ಹಾಗೆ ನಮ್ಮ ಟೀಮ್ಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.
ಅನಿಶ್ ಕ್ರಿಯೇಷನ್ಸ್ ಅವರು ಒಂದು ಅವಾರ್ಡ್ನ ಕೊಟ್ಟಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆರು ವರ್ಷದಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಲವ್ಲಿ ಸ್ಟಾರ್ ಪ್ರೇಮ್ ಸರಿಗೆ ಇವಾಗ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೀನಿ. ಮೊನ್ನೆ ಪ್ರಭುದೇವ್ ಸರಿಗೆ ಮೇಕಪ್ ಮಾಡಿದೆ ಝೀಯಲ್ಲಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ತಂದೆಯವ್ರ ಎದುರುಗಡೆ ಒಂದು ಅವಾರ್ಡ್ನ ಇಸ್ಕೋಬೇಕು, ನನ್ನ ಫಸ್ಟ್ ಅವಾರ್ಡ್ನ ಇಸ್ಕೋಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆ ಆಸೆನ ನನಸು ಮಾಡಿದ್ದಕ್ಕೆ ನನ್ನ ಪ್ರೀತಿ ಅಣ್ಣ ಆದ ವಿಜಯ್ ಮನೋಜ್ ಅಣ್ಣಂಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ವರ್ಲ್ಡ್ ರೆಕಾರ್ಡ್ ಬಗ್ಗೆ ಬಂದಾಗ ಇದು ಸೈಕಲಲ್ಲಿ ಮಾಡಿರೋದು, ಫ್ರೀ ಸ್ಟೈಲ್ ರೈಡ್ ಮಾಡಿರೋದು. ಸೊ ವಿ ಸ್ಟಾರ್ಟೆಡ್ ಫ್ರಮ್ ಮರತಳ್ಳಿಯಿಂದ ಹೊಸಕೋಟೆ, ಕೋಲಾರ, ನೆಕ್ಸ್ಟ್ ತಮಿಳ್ನಾಡು, ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬೆಳಿಗ್ಗೆ ಮಾರ್ನಿಂಗ್ 6:00 ಸ್ಟಾರ್ಟ್ ಮಾಡಿ ನೈಟ್ 11:30 ಎಂಡ್ ಮಾಡಿರೋದು, 438 kilometers. ಥ್ಯಾಂಕ್ ಯು. ಈಗ ಸದ್ಯಕ್ಕೆ ಸಾರಿ ಕರ್ಮ ರಿಟರ್ನ್ಸ್ ಹಾಗೆ ಮೊಬೈಲ್ ರಾಜ ಅನ್ನೋ ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಅವಾರ್ಡ್ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ, ಏನ್ ಹೇಳ್ಬೇಕಂತ ಏನೋ ಅರ್ಥ ಆಗತ್ತಿಲ್ಲ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಹನೀಶ್ ಕ್ರಿಯೇಷನ್ ಅವ್ರಿಗೆ ಥ್ಯಾಂಕ್ ಯು. ಈ ಅವಾರ್ಡ್ ತಗೊಳಕ್ಕೆ ಅಂತದ್ದು ಸಾಧನೆಯನ್ನು ನಾನು ಏನು ಮಾಡಿಲ್ಲ, ನನ್ನ ಚಿಕ್ಕ ಕಲಾವಿದನ ಗುರುತಿಸಿ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಭರೋಸೆ ಕೊಟ್ಟವರು ನಮ್ಮ ಹಸ್ಬೆಂಡ್ ಅವರು. ಈ ಅವಾರ್ಡ್ ಅವರಿಗೆ ಡೆಡಿಕೇಟ್ ಆಗುತ್ತೆ, ಆಕ್ಚುಲಿ ನನಗಲ್ಲ. ಥ್ಯಾಂಕ್ ಯು ಸೋ ಮಚ್ ಅನೀಶ್ ಕ್ರಿಯೇಷನ್ಸ್ ಆ್ಯಂಡ್ ಅನೀಶ್ ಅಣ್ಣ. ಈ ಒಂದು ಆಪರ್ಚುನಿಟಿ ಕೊಟ್ಟಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಅನಣ್ಣ. Thank you very much. Thanks Anish and others. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಯಾನಂದ್ ಅಂತ ಹೇಳಿ, ಕನ್ನಡ ರ್ಯಾಪರು. ಈ ಅವಾರ್ಡು ಎಲ್ಲ ನನ್ನ ಟೀಮ್ಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬ್ಯಾಕ್ಬೋನ್ ಆಗಿ ಒಳಗೆ ನಿಂತು ನಿಂತ್ಕೋತಾ ಈ ಅವಾರ್ಡಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅನೀಶ್ ಕ್ರಿಯೇಷನ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ಹೋಗತೈತಿ, ಉತ್ತರ ಕರ್ನಾಟಕ ಮಾತ್ರ ಫುಲ್ ಕೊಡಕ್ ಇರ್ತೈತಿ. ಸೊ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಕಾಂತ್, ಥ್ಯಾಂಕ್ ಯು ಸೋ ಮಚ್. Hello everyone, thank you so much for giving me this award. Inshallah, you will see me so soon in the heights. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.